ಕೂಗಿನ ಮಂದಿ ನಮ್ಮಂತ ಕಡು ಬಡವರ ಕಣ್ಣೀರನ್ನು ಗೋಳಾಡದ ಕೂಗು ಎಲ್ಲಿ ಕೇಳಬೇಕಮ್ಮ? ನಿನ್ನ ತಾಯಿ ಅಲ್ಲಮ್ಮನಿಗೆ ಯಾಕಡ ಯಾಕೆ ಈ ದೇವಿ ಮೇಲೆ ನಿನ್ಗೆ ಅಷ್ಟೊಂದು ಕೋಪ? ಅಣ್ಣ, ನಂಬಿದವರು ಎಂದು ಕೈ ಬಿಡದಿಲ್ಲ ಈ ದೇವಿ. ಅಣ್ಣ, ನಿನ್ಗೆ ಈ ದೇವಿ ಬಗ್ಗೆ ಹೇಗೆ ಗೊತ್ತಾಗೋದಿಲ್ಲ? ನಿನಗೆ ಒಂದಿಲ್ಲ ಒಂದು ದಿನ ಮುಂದಾದ್ರೆ ಗೊತ್ತಾಗಿ ಆಗುತ್ತದೆ ಈ ದೇವಿ ಶಕ್ತಿ ಎಂತದ್ದು ಅಂತ. ನಂಬಿದವರನ್ನು ಎಂದು ಕೈ ಬಿಡುವುದಿಲ್ಲ ದೇವಿ ಎಂದು ತಿಳಿದುಕೊಂಡು ಇರೋದಿಂದಲೇ ನಮ್ಮ ಅಜ್ಜ ಮುತ್ತಾತನ ಕಾಲದಿಂದಲೂ ಈ ದೇವಿಯ ನಂಬಿ ಪೂಜಿಸುತ್ತಾ ಬಂದಿರುವೆ. ಆದರೆ ಈ ಆಗಮನ ಈ ದೇವಿ ಮೇಲೆ ನನಗಿರೋ ಭಯಭಕ್ತಿಯನ್ನು ಹೊರಟು ಹೋಗಿದೆ ಅಮ್ಮ, ಹೊರಟು ಹೋಗಿದೆ. ಯಾಕಲ್ಲ ಯಾಕೆ ಆ ರೀತಿ ಕಲ್ಲೊರೆದಂತೆ ಏಕೆ ಮಾತನಾಡ್ತಾ ಇದೀಯ? ಮತ್ತೇನು ಮಾಡಲ ತಂಗಿ, ನನ್ನ ಎರಡನ ತಮ್ಮ ಸಾಗರನ ಓದಿಗೆ ಮಾಡಿದ ಸಾಲ 20,000 ಸಾಲಕ್ಕೆ 70,000 ಬೆಳೆದು ನಿಂತು ನನ್ನ ಎದೆಯನ್ನೇ ಸಿಡಿಲುಗೊಳಿಸಿದಂಗಾಗಿದೆ. ಹೇಗಾದ್ರೆ ಮಾಡಿ ಆ ಸಾಲ ಮುಟ್ಟಿಸಬೇಕಂದ್ರೆ ಬಿದ್ದ ಬಿದ್ದ ಖರ್ಚು ಸಹ ತೆಗೆದುಕೊಳ್ಳಷ್ಟು ಬೆಳೆ ಸಹ ಬರ್ತಿಲ್ಲಮ್ಮ ಈಗಿನ ಮಳೆಗಾಲದಲ್ಲಿ ಅಂದಾಗ ಸಾಲ ಕೊಟ್ಟ ದನಿಗಳಿಗೆ ಮರುವನ್ನು ಕೊಟ್ಟು ಸಾಲದ ಬಾಧೆಯಿಂದ ಮುಕ್ತನಾಗಿ ಕೊನೆಗೆ ನಿನ್ನ ತಲೆ ಮೇಲೆ ಅಕ್ಷತೆ ಹಾಕಿ ನನ್ನ ತಲೆ ಮೇಲೆ ಭಾರ ಇಳಿಸಿಕೊಳ್ಳಬೇಕೆಂದು ಹಗಲೆಲ್ಲ ಸಮರ್ಥಿಸುತ್ತಿದ್ದೇನೆ ಅಂದಾಗ ಇಷ್ಟಾದ್ರು ಕರು ಬರಬಾರ್ದ ನಿನ್ನ ತಾಯಿ ಅಲ್ಲಮ್ಮನಿಗೆ? ಯಾಕೆ ಅಷ್ಟೊಂದು ಹಸೆ ಹಾಕಿ ಮಾತನಾಡ್ತಾ ಇದೀಯಾ? ಅಣ್ಣ, ಒಂದು ವೇಳೆ ಸಾಲ ಕೊಟ್ಟ ಧನಿಕರೇ ನಿನ್ನ ಮೇಲೆ ಕೈ ಮಾಡಿದ್ರೆ ಏನನ್ನ ಮಾಡ್ತೀಯಾ? ರಕ್ತದ ಶೇಖ ಮಾಡಿ ಹುಲಿಯ ರಕ್ತವನ್ನು ಕುಡಿದು ಹುಲಿಯಂತೆ ಗುಡುಗುಡೆ ನನ್ನ ತಮ್ಮ ಶಿವ ಇರುವಾಗ ಮೇಲೆ ಕೈ ಮಾಡಿ ಬಿಡಮ್ಮ. ನಮ್ಮ ಇಬ್ಬರ ಮಾತಿನ ವಿಷಯದಲ್ಲಿ ನನ್ನ ತಮ್ಮ ಸಾಗರ ಓದಿ ಮುಗಿಸಬಹುದು ಹೇಳೋದು. ಅಣ್ಣ, ಸೀಟಿಂದ ಅಣ್ಣ ಬರ್ತಾರಂತ ನಿನ್ಗೆ ಯಾರನ್ನ ಹೇಳಿದ್ರು? ಮುಂದೆ ವಾರದಲ್ಲಿ ಲೆಟರ್ ಹಾಕಿ ಕಳಿಸಿದನಮ್ಮ. ಅಣ್ಣ ಬಂದೆ ಅಣ್ಣ ತಂಗಿ ಬಾಣ ಈ ಬಂದಿಯಾ? ಹೌದಮ್ಮ ಈ ಬಂದೆ. ತಮ್ಮ ಸಾಗರು, ಇದೇನಪ್ಪ ನಿನ್ನ ಅವರು ಬಟ್ಟೆ ವ್ಯವಸ್ಥೆ? ಹೇಗೆ ದಾರಿಯಲ್ಲಿ ಎಲ್ಲರೂ ಜಗಳವೈತಿ? ಇಲ್ಲಣ್ಣ, ದಾರಿಯಲ್ಲಿ ಬರುವಾಗ ಒಬ್ಬ ಬೆಚ್ಚಿಕ ಶರ್ಟ್ ಇಲ್ಲ ಶರ್ಟ್ ಕೊಡಂದು ಕೇಳಿದ್ದಕ್ಕೆ ನನ್ನ ಶರ್ಟ್ ಅನ್ನು ಅವನಿಗೆ ಬೆಚ್ಚಿ ಕೊಟ್ಟು ನಾನು ಅರಕೆ ಶರ್ಟ್ ಹಾಕಿಕೊಂಡು ಬಂದಿದ್ದೇನೆ. ಓ ಹೀಗೋ, ಹಾಗಾದ್ರೆ ಈ ಸಲದ ರಿಜಲ್ಟ್ ಏನಾಯ್ತಪ್ಪ? ನನ್ನ ಕುಲ ದೇವರಾದ ವೀರಭದ್ರೇಶ್ವರ ಇಂದ MBBS ಕೋರ್ಸ್ ಮುಗಿಸಿ ಡಾಕ್ಟರ್ ಆಗೋ ಎಲ್ಲಾ ರೀತಿ ಪಡೆದು ಬಂದು ನಿನ್ ಮುಂದೆ ನಿಂತಿದ್ದೇನಣ್ಣ. ಆಶೀರ್ವದಿಸಣ್ಣ. ದೇವಪ್ಪ ದೇವು, ಸದಾಕಾಲ ಶ್ರೀ ವೀರಭದ್ರೇಶ್ವರನ ಆಶೀರ್ವಾದ ನಿನ್ನ ಮೇಲಿರೆಂದು ಈ ನಿನ್ನ ಅಣ್ಣನ ಆಸೆಯಪ್ಪ. ಎಂತಹ ಉದಾರ ಗುಣವನ್ನ ನಿನ್ನದು ಅಣ್ಣ. ನೀನಾಡುವ ಈ ಒಂದೊಂದು ಮಾತು ಕೇಳಿದರೆ ಶಿವಲೋಕದ ಶಿವನೇ ತೆರಗಿಳಿದು ಬಂದು ನನ್ನ ಜೊತೆ ಮಾತನಾಡಿದಷ್ಟು ಸಂತೋಷವಾಗ್ತದೆ ಅಣ್ಣ. ಈ ಜನ್ಮದಲ್ಲಿ ನಿನ್ನ ಋಣ ತೀರಿಸದೆ ಸತ್ತು ಹೋದರೆ ಮುಂದಿನ ಜನ್ಮಾಂತರವನ್ನು ಒಂದು ಹುಟ್ಟಿ ನಿನ್ನ ಮನೆ ನಾಯಿ ಹುಟ್ಟಿ ಋಣ ತೀರಿಸುತ್ತೇನೆ ಅಣ್ಣ, ತೀರಿಸುತ್ತೇನೆ. ಅಮ್ಮ ಸಾಗರ್ ಅಂತ ದೊಡ್ಡ ಮಾತನಾಡಿ ದೊಡ್ಡವನಿಗೆ ಮಾಡಬೇಡಪ್ಪ ಈ ನನ್ನನ್ನು. ಏನಂತ ದೊಡ್ಡ ವಯಸ್ಸು ನಾನಲ್ಲಪ್ಪ, ಎಲ್ಲರನ್ನೂ ಕಾಪಾಡಿ ಮೇಲಿದ್ದಾರೆ. ಎಂತಹ ಗುಣವಂತ ನಿನ್ನದು, ನಿನ್ನಂತ ಅಣ್ಣನನ್ನ ಕೊಡದೆ ನಾನೇ ಪುಣ್ಯವಂತ. ಪರಾಕ್ರಮ ವೀರ ನಮ್ಮ ತಮ್ಮ ಶಿವಯಲ್ಲಿ ಶಿವು ಶಿವ ಊರಿನಿಂದ ಯಾವಾಗ ಬಂದೆ? ಒಂದು ಕೆಲವೇ ಸಮಯದಲ್ಲಿ ಬರುವಾಗ ಯಾವ ಬಂಡವರು ನಿನ್ನ ಮೇಲೆ ತನ್ನ ಸೂರತನವನ್ನು ತೋರಿಸಿ ಕೊಂಡ ಎಣಿಸಿಕೊಂಡಿದೆ? ಓ ಏನಿದ್ದರೆ ಹೇಳು. ಅರಗಳಿಗೆ ಹಸಿದವನೇ ಎಂದು ಅರಗಳಿಗೆ ಎಂದು ಹೋಗಿ ಆ ಬಂಡರ ಹೊಂಡ ಕಡೆದು ನಿನ್ನ ಪಾದಕ್ಕೆ ಅರ್ಪಿಸುತ್ತೇನೆ ಅಂತ ಬಂಡರ ಹೊಂಡ ಕಡೆಯಲೆಂದು ಈ ನನ್ನ ಪರಶೋಮ ವೀರ ಅರ್ಪಿಸುತ್ತಿದೆ. ಅಂತಹ ಘಟನೆ ಏನು ನಡೆದಿಲ್ಲಪ್ಪ. ಹಾ ಇರ್ಲಿ, ನೀನು ಏರ್ಪೋರ್ಟ್ಗೆ ಬರುತ್ತೇನೆಂದು ಏರ್ಪೋರ್ಟ್ಗೆ ಬರದೆ ಎಲ್ಲಿಗೆ ಹೋಗಿದ್ದೆ? ಅಣ್ಣ, ನಾವು ಆಸ್ಪತ್ರೆ ಕಟ್ಟಿಸಬೇಕೆಂದು ನಮ್ಮ 2 ಎಕರೆ ಮಟ್ಟಿ ಹೊರ ಜಮೀನಿನಲ್ಲಿ ಮುಖ್ಯಮಂತ್ರಿ KK ಪ್ರಸಾದ್ ಗವರ್ನಮೆಂಟ್ ಫ್ಯಾಕ್ಟರಿ ಕಟ್ಟಿಸುವ ಸುದ್ದಿ ತಿಳಿದು ಬಂತು. ಅದಕ್ಕೆ ಮುಖ್ಯಮಂತ್ರಿ ಶ್ರೀ ಅರಿದು ಕಾಯ್ದು ಕುಳಿತು ಈ ಭೂ ತಾಯಿ ಮಡಲನ್ನು ಶಾಂತಿಗೊಳಿಸಬೇಕೆಂದಾಗಿದ್ದೆ. ಆದರೆ ನಾನು ಮಾಡುವ ಕೆಲಸವನ್ನು ಯಾರೋ ಮಾಡಿ ಮುಗಿಸಿದ್ದರು, ಅದಕ್ಕೆ ಹಾಗೆ ಮರಳೆ ಬಂದೆ. ಹಾಗೆಲ್ಲ ಸ್ವಲ್ಪ ಸ್ವಲ್ಪ ಮಾತಿಗೆ ದೊಡ್ಡ ದೊಡ್ಡ ಶ್ರೀಮಂತರನ್ನು ಎದುರು ಹಾಕಿಕೊಳ್ಳಬಾರದು ಶಿವ. ನಮ್ಮಂತ ಪರವಾಗಿ ಬೇಕಪ್ಪ ರಾಜಕೀಯದ ವಿಷಯ. ದೊಡ್ಡ ಎಣಿಸಿಕೊಂಡ ಆ ಬಂಡ ಶ್ರೀಮಂತರು ನಮ್ಮಂತ ಬಡವರ ಮೇಲೆ ಎಣೆ ದರ್ಪದ ಪಾಳಿಕೆ ಮಾಡಿದರು. ಸುಮ್ಮನೆ ಇರಬೇಕೆನ್ನುವ ಕಾಲ ನಮ್ಮ ಅಜ್ಜ ಮುತ್ತ ಅಜ್ಜನ ಕಾಲದಲ್ಲಿತ್ತು. ಆದ್ರೆ ಈಗಿನ ಕಾಲದಲ್ಲಿ ಶಕ್ತಿನ ಶ್ರೀಮಂತರ ನಮ್ಮಂತ ಕಡುಬಡೆಯವರು ವಿಷಯಪೂರ್ಣ ನಾಗರಾಜ ಎದುರು ಬಂದರೆ ಕೊಲ್ಲುತ್ತಾರಣ್ಣ ನಮ್ಮಂತ ಬಡವರನ್ನು.
ಕೊಂಡು ಹಿಡಿದ ಪವರ್ಫುಲ್ ಗನ್ ಪಿಸ್ತೂಲ್ಗಳನ್ನು ಇಟ್ಟುಕೊಂಡಿರುತ್ತಾರೆ. ಆದರೆ ಕಡುಬಡವರಾದ ನಮ್ಮ ಹತ್ತಿರ ಅಂತ ಆಯುಧಗಳು ಏನಿದೆ ಅಪ್ಪ? ಅಣ್ಣ, ಆ ಶ್ರೀಮಂತರನ್ನು ಎದುರಿಸಲಿ ಅಂತ ಮಾಡಿ ಮುಗಿಸುತ್ತೇವೆ. ಯಾಕಣ್ಣ, ಯಾಕೆ ಇಷ್ಟು ಬೇಗ ನಿಮ್ಮ ತಂಗಿ ಭಾರವಾಗ್ಲಿ? ಹಾಗೇಕ ಮಾತನಾಡುತ್ತ ತಂಗಿ, ಹಾಗೇಕ ಮಾತನಾಡುತ್ತಿ? ಬಳ್ಳಿಗಾಯಿ ಬಳ್ಳಿಗ ಬಾರವೆ, ಮರದ ತಂಗಿ ಮರಕ್ಕೆ ಬಾರವೆ, ಅದರಂತೆ ನನ್ನ ತಂಗಿಯಾದ ಚಂದ್ರ ನಮ್ಗೆ ಬಾರವೆ. ನೋಡು ತಂಗಿ, ಹೆಣ್ಣು ಮಕ್ಕಳು ಯಾವ ವಯಸ್ಸಿನಲ್ಲಿ ಎಲ್ಲಿ ಇರಬೇಕು ಅಲ್ಲಿರೋದೆ ಹೆಣ್ಣಿಗೆ ಭೂಷಣಮ್ಮ. ಅಣ್ಣ, ಇನ್ನು ಮುಂದೆ ನಾವೇನು ಹೊರ ಹುಡುಕುವ ಅವಶ್ಯಕತೆ ಇಲ್ಲ. ಅಂದ್ರೆ ನಾನೇ ನಿಮ್ಮ ಮಾತಿನ ಅರ್ಥ? ನೋಡು ಶಿವ, ತಂಗಿಗೆ ಈಗಾಗಲೇ ನಾನು ಹೊರ ನೋಡಿದ್ದೇನೆ. ಕಾರ್ತಿಕನಮ್ಮ ನನ್ನ ಸ್ನೇಹಿತರಿದ್ದಾನೆ, ಬಾರಿ ಶ್ರೀಮಂತ. ತನ್ನ ದೊಡ್ಡಮ್ಮನ ಆಸೆ ನೋಡಿಕೊಳ್ಳುವುದಕ್ಕಾಗಿ ಈಗ ಇದೇ ಊರಿಗೆ ಬಂದಿದ್ದಾನೆ. ಮುಂದಿನ ವಾರ ತಂಗಿಯನ್ನು ನೋಡಿಕೊಂಡು ಹೋಗಲು ಬರುವುದಾಗಿ ತಿಳಿಸಿದ್ದಾನೆ. ತಂಗಿ ಚಂದ್ರ ನಂಬಿದವರು ಎಂದು ಕೇಳಿದಲ್ಲ ನಮ್ಮಮ್ಮ ಎಲ್ಲಮ್ಮನಂದು, ಈಗ ನೂರು ನಿಜವಾಯ್ತಮ್ಮ. ಹಾಗಾದ್ರೆ ಅಣ್ಣ, ಈ ಸಂತೋಷದಲ್ಲಿ ಆರನ ತಾಯಿ ಎಲ್ಲಮ್ಮನನ್ನು ಹಾಡಿ ಕೊಂಡಾಡೋಣ.
ಮತ್ತೆ ಹಸ್ತಿರಬೇಕು. ಬನ್ನಿ ಅಣ್ಣ, ಎಲ್ಲ ಸರಿ ಊಟ ಮಾಡೋಣ.